ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಪ್ರತಿ ಸಹಿಗೂ ಕೂಡ ಇಲ್ಲಿ ಜನರಿಂದ ಸಾವಿರಾರು ರೂಪಾಯಿ ಲಂಚವನ್ನು ಸ್ವೀಕಾರ ಮಾಡಲಾಗುತ್ತೆ ಅಧಿಕಾರಿ ಶಾಂತಮೂರ್ತಿ ಅವರ ಲಂಚ ಅವತಾರ ವಿಡಿಯೋದಲ್ಲಿ ಬಟಾ ಬಯಲಾಗಿಬಿಟ್ಟಿದೆ 500 ರ ನೋಟುಗಳನ್ನು ಎಣಿಸಿ ಈ ಅಧಿಕಾರಿ ತಮ್ಮ ಜೇಬಿಗಿಡಿಸಿಕೊಂಡು ಬಿಡುತ್ತಾರೆ ಯಾರು ಈ ಶಾಂತಮೂರ್ತಿ ಹಾಗಾದ್ರೆ ಎಲ್ಲ ಕೆಲಸವನ್ನು ಮಾಡುತ್ತಾರೆ ಮಂಡ್ಯದ ಪಾಂಡವಪುರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿರುವಂತಹ ಶಾಂತಮೂರ್ತಿ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಯಾವುದೇ ಸಹಿ ಹಾಕಬೇಕು ಅಂದ್ರೂ ಕೂಡ ಲಂಚಕ್ಕೆ ಡಿಮ್ಯಾಂಡ್ ಇರ್ತಾರಂತೆ ಈ ಅಧಿಕಾರಿ ಉಪನೋಂದಣಾಧಿಕಾರಿಯ ವಿರುದ್ಧ ಸದ್ಯ ಜನರ ಆಕ್ರೋಶ ಭುಗಿಲೆದ್ದಿದೆ ಲಂಚ ಸ್ವೀಕರಿಸಿರುವಂತಹ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಗರಿಗರಿ ನೋಟುಗಳನ್ನು ಎಣಿಸಿ ತಮ್ಮ ಜೇಬಿಗಿಳಿಸಿಕೊಳ್ತಿದ್ದಾರಲ್ಲ ಇವರೇ ಆ ಅಧಿಕಾರಿ ಶಾಂತಮೂರ್ತಿ ಉಪನೋಂದಣಾಧಿಕಾರಿ ಇವರ ವಿರುದ್ಧನೇ ಸದ್ಯ ಆರೋಪ ಕೇಳಿಬರ್ತಾ ಇರೋದು ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ ನಂದೀಶ್ ನಮ್ಮದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಇಲ್ಲಿ ಲಂಚಕ್ಕೆ ಅವಕಾಶ ಇಲ್ಲ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರದ್ದೇ ಆಡಳಿತದಲ್ಲಿ ಇಂಥ ದೃಶ್ಯಗಳು ಕಂಡುಬರ್ತಾ ಇವೆ ಅಟ್ ಲೀಸ್ಟ್ ವಿಡಿಯೋ ವೈರಲ್ ಆದ ಮೇಲೆ ಶಾಂತಮೂರ್ತಿ ಅವರ ವಿರುದ್ಧ ಕ್ರಮ ಆಗಿದ್ಯಾ ನಂದೀಶ್ ಖಂಡಿತವಾಗ್ಲೂ ಕೂಡ ಅಂದ್ರೆ ಈಗಾಗಲೇ ಏನು ಸರ್ಕಾರಗಳು ಬಂದಂತ ಸರ್ಕಾರಗಳು ಹೇಳುವಂತದ್ದು ನಮ್ದೆಲ್ಲವೂ ಕೂಡ ಪಾರದರ್ಶಕವಾದಂತ ಸರ್ಕಾರ ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ ನಮ್ಮ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಭ್ರಷ್ಟಾಚಾರ ಮಾಡುವಂತಿಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹೊರತು ಅದು ಕೇವಲ ಬಾಯಿ ಮಾತಿಗೆ ಅಷ್ಟೇ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದರಲ್ಲೂ ಕೂಡ ಮಂಡ್ಯದ ಏನು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪಗಳನ್ನ ಜನಸಾಮಾನ್ಯರು ರೈತರು ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಪಾಂಡುಪುರ ಸಬ್ ರಿಜಿಸ್ಟರ್ ಕಚೇರಿಯ ಉಪ ನೋಂದಣಾಧಿಕಾರಿ ಶಾಂತಮೂರ್ತಿ ಅವರು ಲಂಚವನ್ನ ಅಂದ್ರೆ ಗರಿ ಗರಿ 500 ರೂಪಾಯಿ ನೋಟುಗಳನ್ನ ಈಸಿ ತಮ್ಮ ಕಿಸೆಗೆ ಹಾಕೊಂಡಿರುವಂತಹ ದೃಶ್ಯಗಳು ಕೂಡ ಇದೀಗ ವೈರಲ್ ಆಗ್ತಾ ಇರುವಂತದ್ದು ಅಂದ್ರೆ ಆ ಒಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮಿತಿ ಮೀರಿದೆ ಅಂದ್ರೆ ಭ್ರಷ್ಟಾಚಾರ ಯಾವುದೇ ಕೂಡ ಯಾವುದೇ ಒಂದು ಕೆಲಸವಾಗ್ಲಿ ಒಂದು ಯಾವುದೇ ಜಮೀನು ನೋಂದಣಿ ಆಗ್ಲಿ ಯಾವುದೇ ಕಾರ್ಯಕ್ಕೂ ಹೋಗಬೇಕು ಅಂತಂದ್ರು ಅಲ್ಲಿ ಲಂಚವನ್ನ ಕೊಟ್ಟರೆ ಮಾತ್ರ ಜನರ ಕೆಲಸಗಳು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಆಕ್ರೋಶಗಳು ಕೂಡ ಈ ಹಿಂದೆ ಪ್ರತಿಭಟನೆಯೂ ಕೂಡ ನಡೆದಿದೆ ಅದರ ಮುಂದುವರೆದ ಭಾಗವಾಗಿ ಇದೀಗ ಆ ಒಂದು ಲಂಚಾವತಾರಕ್ಕೆ ಬೇಸತ್ತಂತಹ ವ್ಯಕ್ತಿಯೋರ್ವ ಆ ವಿಡಿಯೋನ ಅಂದ್ರೆ ಶಾಂತಮೂರ್ತಿ ಏನಿದ್ದಾರೆ ಅವರು ಹಣವನ್ನ ಈಸ್ಕೊಂಡಿರುವಂತಹ ಮತ್ತು ಹಣವನ್ನ ಈಸ್ಕೊಂಡು 500 ರೂಪಾಯಿ ಗರಿಗರಿ ನೋಟನ್ನ ತನ್ನ ಕಿಸೆಗೆ ಅಂದ್ರೆ ಜೇಬಿಗೆ ಇಳಿಸಿಕೊಂಡಂತ ದೃಶ್ಯಗಳನ್ನು ಮಾಡ್ಕೊಂಡು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇರುವಂತದ್ದು ಅಂದ್ರೆ ಈ ವಿಡಿಯೋ ವೈರಲ್ ಆದಂತ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿತ್ತು ಆದ್ರೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಎಂಬ ಮಾತುಗಳು ಜನರ ಒಂದು ಆಕ್ರೋಶದ ನುಡಿಗಳು ಕೂಡ ಕೇಳಿಬರ್ತಾ ಇರುವಂತದ್ದು ಅಂದ್ರೆ ಈ ಒಂದು ವಿಡಿಯೋ ಸಾಕ್ಷಿ ಸಮೇತ ಸಿಕ್ಕಿದೆ ಸಾಕ್ಷಿ ಇದ್ದರೂ ಕೂಡ ಅಧಿಕಾರಿಗಳು ಯಾಕೆ ಅವರ ಮೇಲೆ ಕ್ರಮವನ್ನು ವಹಿಸ್ತಾಲ ಎಂಬ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು ಅಲ್ಲದೆ ಈಗಾಗಲೇ ಲೋಕಾಯುಕ್ತ ದಾಳಿ ಸೇರಿದಂತೆ ಹಲವಾರು ದಾಳಿಗಳಾಗ್ತಾ ಇದೆ ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ಆದ್ರೆ ಇಂತಹ ಒಂದು ಭ್ರಷ್ಟ ಅಧಿಕಾರಿಯ ಸಾಕ್ಷಿ ಸಿಕ್ಕಿದ್ರು ಕೂಡ ಅವರ ಮೇಲೆ ಕ್ರಮ ಆಗದಿರುವಂತದ್ದು ಜನರಲ್ಲಿ ಬೇಸರವನ್ನು ತರಿಸಿರುವಂತದ್ದು ಈಗಲಾದರೂ ಇಲ್ಲಿನ ಜನಪ್ರತಿನಿಧಿಗಳು ಇಂತಹ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲು ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಅವರ ಮೇಲೆ ಕ್ರಮವನ್ನು ವಹಿಸಬೇಕು ಎಂಬುದು ಜನರ ಆಗ್ರಹ ಆಗಿರುವಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ನಂದೀಶ್ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್